ಗಾಡಿ ಚಾಲು ಆಗಿ ನಿಂತು ಅಂತ ಅವಾಗ ಸರ್ಕಾರದವ್ರ ಕಡೆಯಿಂದ ಮಾತು ಏನು ತಗೊಂಡ್ರು ಶುದ್ಧ ಲಿಂಗ ಮತ್ತವರು ಮೂರು ಕರಾರ್ಗಳ ತಗೊಂಡ್ರು ಸರ್ಕಾರದವ್ರಿಗೆ ಮೂರು ಕರಾರ ಲಚ್ಚಾಣ ಶುದ್ಧ ಲಿಂಗ ಮತ್ತವರು ಏನು ತಗೊಂಡ ಅಂತ ಕೇಳಿದ್ರೆ ಈ ಲಚ್ಚಾಣ ಗ್ರಾಮದೊಳಗೆ ರೈಲ್ವೆ ನಿಂದ್ರಂಗಿಲ್ಲ ಪ್ರತಿಯೊಂದು ಗಾಡಿ ನಿಂತು ಹೋಗ್ಬೇಕು ರೈಲ್ವೆ ಸ್ಟೇಷನ್ ಆಗ್ಬೇಕು ಇದಕ್ಕೆ ಸರ್ಕಾರ ಎಲ್ಲೆಲ್ಲ ಮಾಡ್ತೇವೆ ಇಲ್ಲೊಂದು ಮಾಡಿದ್ರೆ ಆಗಲ್ಲೇನು ಆಗ್ಲಪ್ಪ ಅಂದ್ರು ಇನ್ನೊಂದು ಕರಾರ ಏನು ಕೇಳ್ತಾರೆ ಶುಕ್ಲಿಂಗ ಅಂದ್ರ ಈ ಲಚ್ಚಾಣ ಗ್ರಾಮದೊಳಗ ನಿಮ್ಮ ರೈಲ್ವೆ ನಿಂತ ಪ್ರಸಂಗದೊಳಗ ಒಂದು ಹುಚ್ಚಿರ್ಲಿ ಒಂದು ಹುಡುಕಿರ್ಲಿ ಸಮಸಾರ ತ್ಯಾಗ ಮಾಡಿದಂತ ಯಾವನೇ ಸಂದೇಶ ಇರ್ಲಿ ಬಂದು ರೈಲ್ವೆ ಡಬ್ಬಿ ಏರದ್ರೆ ನಿಮ್ಮ ರೈಲ್ವೆ ಎಲ್ಲಿ ತನಕ ಸಂಚಾರ ಅಲ್ಲಿ ತನಕ ಸಾಧುಗಳಿಗೆ ಟಿಕೆಟ್ ತಗೊಳಂಗಿಲ್ಲ ಅಂತೇಳಿ ವಚನ ಮಾತ್ರ ಈಗ ನೀವು ಹೋಗ್ಬೋದಂದ್ರೆ ಶುದ್ಧ ಲಿಂಗ ಮತ್ತೆ ಶುದ್ಧ ಲಿಂಗ ಮತ್ತೆ ಅವ್ರು ಇದ್ದಂತ ಕಾಲಕ್ಕೆ ಈ ವಚನ ತಗೊಂಡಾರ ಇಲ್ಲಿ ತನಕ ಹೋಗಿ ಲಚ್ಚಾಣದೊಳಗೆ ಯಾರೇ ಸಾಧುರು ಕೇಳಿ ಮತ್ತವ್ರು ಹೋಗಿ ರೈಲ್ವೆ ಏರಿದ್ರೆ ಅಂದ್ರೆ ರೈಲ್ವೆ ಎಲ್ಲಿ ತನಕ ಸಂಚಾರ ಅಲ್ಲಿ ತನಕ ಸಾಧುಗಳಿಗೆ ಟಿಕೆಟ್ ತಗೊಳಂಗಿಲ್ಲ ಶುದ್ಧಲಿಂಗ ಮತ್ತವ್ರು ಇದ್ದ ಕಾಲಕ್ಕೆ ಕಂಚಿನ ಹಾಳಿ ಮೇಲೆ ಸಹಿ ಮಾಡಿ ಕೊಟ್ಟಾರ ಈಗ ಸದ್ಯ ಹೋಗಿ ಏರಿದ್ರು ಟಿಕೆಟ್ ಕೊಡ್ತಾ ಅಂದ್ರೆ ತಗೊಳಂಗಿಲ್ಲ ಸಾಧುಗಳಿಗೆ ಸತ್ಯದ ಬೇಕಾದ್ರೆ ನಡಿ ನಿನಗೆ ಲಚ್ಚಾಣದೊಳಗೆ ಸಮಕ್ಷ ಮಾಡ್ತೇವೆ ಇರ್ಲಿ ನೀವಿಬ್ರು ಗೊತ್ತಾಗದ ನನಗೆ ಮತ್ತೆ ಕ್ಯಾಮಿ ಮುಟ್ಟವ್ರಿಗೆ ಟಿಕೆಟ್ ತಗೊಳಂಗಿಲ್ಲ ಕ್ಯಾಮಿ ಮುಟ್ಟವ್ರಿಗೆ ಟಿಕೆಟ್ ತಗೊಳಂಗಿಲ್ಲ ಅಂತೇಳಿ ನಿನಗೆಂಗ್ ಲಾಭ ಆಗ್ತದ ನಿಮ್ಮ ಅಣ್ಣ ನಿಮ್ಮ ಅಣ್ಣ ನಿನಗ್ ಬೊಂಬೈಗೆ ಹೆಂಡತಿ ಮಾಡ್ಯಾನ ಯಾಕೆ ಇಲ್ಲಿ ಹೆಣ್ಣುಗಳಿಗೆ ಮುನ್ನ ಹಚ್ಚಿದ್ದೆ ಅಟ್ ಮುಂಬೈದು ಏನ್ ಮಾಡವ ಅಟ್ಟ ಕೊತ್ತ
ಸೈನಿಕ ಅಲ್ಲಿ ನೌಕರಿ ಅಲ್ರಿ ಯಾರಿಗೆ ನಾನು ಹೆಂಡತಿಗೆ ನಿನಗೆ ಹೆಂಡತಿಗೆ ಅಲ್ಲಿ ನೌಕರಿ ನಿನಗೆ ಇಲ್ಲಿ ನೌಕರಿ ಹೋಗಿ ಬಂದು ಟಿಕೆಟ್ ಹಾಕಿ 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 ಸಾಕಾಗಿ ಹೋಗ್ಯದ ಸಾಕಾಗ್ಯದ ಏನ್ ಮಾಡವ ಲಚ್ಚಾಣ ಮಠಕ್ಕೆ ಹೋಗ್ತ ಲಚ್ಚಾಣ ಮಠಕ್ಕೆ ಹೋಗ್ತ ಯಾರೇ ಹಾಕ್ತ ಇವ್ ನೀವು ತೆಗೆದಿರ್ತ ಪಿಶಿಲಾಗ ಇವ್ ಪಿಶಿಲ ತೆಗೆದಿರ್ತಿ ಕವಿ ಹಾಕಿ ರೇಲ್ವೆ ಡಬ್ಬಿ ಏರೋದು ಟಿಕೆಟ್ ಕೇಳಂಗಿಲ್ಲ ಕವಿ ಹುಟ್ಟೋಗಿ ಟಿಕೆಟ್ ಇಲ್ಲ ಅಂತ ಹೇಳಿ ಹೌದು ಸೀದಾ ಹಂಗೆ ಹೋಗದೆ ಹಂಗೆ ಹೋಗಿ ರೈಲ್ವೆ ಸ್ಟೇಷನ್ ಬಂದಾಗ ಹೇಳೋದು ಹಂಗೆ ಹೇಳ್ತಿ ಮನೆಗೆ ಹೋಗೋದು ಕವಿ ತೆಗಿಬೇಕ ಅದ ಕವಿ ತೆಗಿಬೇಕ ಕವಿ ತೆಗೆದು ನೀವು ಬೇರೆ ಹಾಕೋದು ಹೆಂಡತಿ ಕರ್ಕೊಂಡ್ ಬರೋದು ಹೆಂಡತಿ ಮನೆ ಹೋಗಿ ಹೆಂಡತಿ ಕರ್ಕೊಂಡ್ ಬರೋದು ಮತ್ತಿಬ್ರಿ ತಗದು ಕವಿ ಹಾಕೋದು ಹೆಂಡತಿ ಹಾಕಿ ಕೊಡಿಸೋಣ ಹೆಂಗ್ ಕೊಡೋದು ನೋಡಿ ಮತ್ತೆ ಲಚ್ಚ ಅಂತ ಹೆಂಡತಿ ನೋಡ್ಸದೆ ಹೆಂಡತಿಗೆ ಬೇಡ ಅಮ್ಮನ ಇರ್ಲಿ ಏನ್ ಬೇರೆ ಹೆಂಡತಿ ಹೆಂಡತಿ ಒಂದು ಟಿಕೆಟ್ ಇರ್ಲಿ ಇರ್ಲಿಪ್ಪ ಇರ್ಲಿ ನಿನಗೊಂದು ಮಾತು ಹೇಳ್ಬೇಕೀಗ ಏನ್ ಹೇಳ್ಬೇಕಪ್ಪ ಪ್ರಥಮದಲ್ಲಿ ಶುದ್ಧಲಿಂಗ ಮುಖ್ಯದ ಶಿಷ್ಯನಾಗಿ ಎಲ್ಲಾ ನಿಂಗೆ ಬರ್ಬೇಕಾದ್ರೆ ಮೂರು ದಿನ ಹಡ್ಡಿ ಮಣ್ಣಾಗ ಮುಚ್ಚಾರ ಯಾರು ಶುದ್ಧಲಿಂಗ ಮತ್ತೆಯವ್ರು ಎಲ್ಲಾ ಲಿಂಗ ಮತ್ತೆಯವ್ರು ಹೌದಲ್ಲ ನಾಲ್ಕನೇ ದಿನಕ್ಕೆ ಮೂರನೇ ದಿನಕ್ಕೆ ಹೋಗಿ ಶುದ್ಧಲಿಂಗ ಗೋರಿ ಮೇಲೆ ನಿಂತು ಎಲ್ಲಪ್ಪ ಮ್ಯಾಲ ಬಾರೋಪ ಅಂದಾಗ ಎತ್ತು ಹೋಗಿ ಶುದ್ಧಲಿಂಗ ನಮಸ್ಕಾರ ಮಾಡ್ಯಾರ ಎಲ್ಲಾ ಲಿಂಗ ಮತ್ತೆ ಈ ಮಾತು ಸತ್ಯ ಸತ್ಯ ಅದಕ್ಕೆ ನೀನು ಕೇಳಿ ಹುಡ್ತಾ ತಿಳ್ತೀನಿ ಇರ್ಲಿ ನೀ ಕೇವಿ ಉಟ್ಕೋ ಇಲ್ಲಿ ಸಾಧು ಬಂದ್ರೆ ಎಷ್ಟೋ ಮಂದಿ ಜಾತ್ರೆಗೆ ನಿನಗೆ ಊರು ಹೊರಗೆ ಹೋಗಿ ಹಾಕಿತ್ತೇವು ಹಾಕಿ ನೀನು ಹೋಗುತ್ತೇವು ಕೇವಿ ಉಡ್ತಾತಿಯಲ್ಲ ಟಿಕೆಟ್ ಉಳಿತಾರ ಅಂದ್ರೆ ಇದು ಉಳಿಬೇಕಲ್ಲ ಅದಕ್ಕ ಒಂದ್ ತಾಸು ಬಿಟ್ಟು ಸಾಧು ಮುತ್ತಿಯವ್ರಿಗೆ ಕರೆಸಿ ಗೋರಿ ಮೇಲೆ ನಿಂದ್ರಿಸಿ ಅಪ್ಪ ಸಾ ಎದ್ದ ಬಾರ ಹೇಳ್ತಾರೆ ಅವರು ಎದ್ದು ಬಂದು ಬಿಡಾಗತಿ ಕವಿ ಹೊತ್ತಿದ್ರೆ ಸಾಯಿತೇವು ಏನು ಮಣ್ಣಾ ಕುಂದ್ರಂತ ಶಕ್ತಿ ನಮಗಿಲ್ಲಪ್ಪ ಅಂತ ಮಾತಾಡ ಇಂತ ಭೂಮಿ ಒಳಗ ಬಂದು ಈ ಕಕ್ಕಳ ಮೇಲೆ ಇದು ಕನ್ನೋಳಿ ಗ್ರಾಮದೊಳಗ ಪವಾಡ ಎಂತದ ಮಾಡಿ ಹೋಗ್ಯಾರ ಶುದ್ಧಲಿಂಗ ಮುತ್ತಿಯವರು ಅದಕ್ಕ ಇಲ್ಲಿ ಶುದ್ಧಲಿಂಗ ಮುತ್ತಿಯವರು ಹೋಗಿ ಎರಡು ಗಾಡಿಗೆ ಕೈ ಹಚ್ಚದ್ರೆ ಎರಡು ಗಾಡಿ ಚೆನ್ನಾಗಿ ನಿಂತು ಹೆಂಗ ಜಗತ್ತಿನ ಮೇಲೆ ಕೀರ್ತಿ ಉಳಿತು ಶುದ್ಧಲಿಂಗ ಎಂದು ಸರ್ಕಾರ ಹಿಡಿತು ಶುದ್ಧ ಮನಸ ಶಾಂತಿ ಶ್ರೀ ಗುರು ಶುದ್ಧ